ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಆ ಜೋಡಿ ಮೇಲೆ ಯಾರ ಕಣ್ಣು ಬಿತ್ತೋ ಏನೋ, ಅಯ್ಯೋ ಪಾಪ, ಇವರಿಗೆ ಹಿಂಗಾಗಬಾರ್ದಿತ್ತು. ಆ ಹುಡುಗ ಹುಡುಗಿ ಇಬ್ರು ಒಳ್ಳೆಯವ್ರೆ, ಹೀಗಂತ ಆ ಊರಿನ ಜನ ಅವರ ಅಂತಿಮ ಯಾತ್ರೆ ನೋಡಿ ಮರುತ್ತಿದ್ರು. ಇನ್ನೇನು 11 ದಿನಗಳಲ್ಲಿ ಹಸೆಮಣೆ ಏರ್ಬೇಕಾಗಿದ್ದ ಜೋಡಿ ಚಿತೆಯಲ್ಲಿ ಮಲಗಿದ್ರು. ನವೆಂಬರ್ 22ರಂದು ಕಂಕಣ ಕಟ್ಟಿಸಿಕೊಂಡು ಧಾರೆ ಎರೆಯಬೇಕಿದ್ದ ಜೋಡಿಗೆ ಹಿಂದೆ ಕಂಕಣ ಕಟ್ಟಿದ್ರು. ಅಗ್ನಿಕುಂಡದ ಸುತ್ತ ಸಪ್ತಪದಿ ತುಳಿಯಬೇಕಿದ್ದ ನವ ವಧುವರ ಅಗ್ನಿ ಸ್ಪರ್ಶಕ್ಕೆ ತುತ್ತಾಗ್ತಿರೋದನ್ನ ಕಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮೋಜಿಗೆ ಬಿದ್ದು ಹಸೆಮಣೆ ಏರಬೇಕಿದ್ದ ನವವಧುವರ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ಮೊನ್ನೆ ತಲಕಾಡಿನ ಜಲಧಾಮ ರೆಸಾರ್ಟ್ ಬಳಿ ನದಿ ಮಧ್ಯೆ ನಡೆದಿತ್ತು. ಪ್ರೀವೆಡ್ಡಿಂಗ್ ಫೋಟೋಶೂಟ್ ವೇಳೆ ತೆಪ್ಪ ಮಗುಚಿಕೊಂಡ ಪರಿಣಾಮ ಮೈಸೂರಿನ ಕ್ಯಾತಮಾರ್ನಹಳ್ಳಿ ನಿವಾಸಿಗಳಾದ ಚಂದ್ರು ಮತ್ತು ಶಶಿಕಲಾ ಸಾವನ್ನಪ್ಪಿದ್ರು. ಇಂದು ಅವರಿಬ್ಬರ ಅಂತ್ಯ ಸಂಸ್ಕಾರಕ್ಕೆ ಜನ ಸ್ತೋಮವೇ ಹರಿದು ಬಂದಿತ್ತು. ಹೊಸ ಜೀವನಕ್ಕೆ ಕಾಲಿಡಬೇಕಿದ್ದ ಇವರಿಗೆ ಹಿಂಗಾಯ್ತಲ್ಲ ಅಂತ ಬಂಧುಗಳು ಸ್ನೇಹಿತರು ಕಣ್ಣೀರು ಿದ್ದ ದೃಶ್ಯ ಕರುಳು ಕಿತ್ತು ಬರುವಂತಿತ್ತು. ಒಟ್ಟಿನಲ್ಲಿ ತಮ್ಮ ಕನಸನ್ನು ಸೆರೆ ಹಿಡಿದಿಟ್ಟುಕೊಳ್ಳಲು ಪ್ರೀ ವೆಡ್ಡಿಂಗ್ ಮೋಜಿಗೆ ಹೋದ ಜೋಡಿಗಳು ಭಾರದ ಲೋಕಕ್ಕೆ ಪಯಣ ಬೆಳೆಸ್ತಿರೋದು ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, ನಂದಿನಿ ನಾಯಕ್, ನ್ಯೂಸ್ 101, ಮೈಸೂರು.